ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಕನ್ನಡ ಸಿನಿಮಾನ ಜನ ನೋಡ್ತಾ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡು ಮೈಕ್ ಹಿಡ್ಕೊಂಡು ಹೇಳೋದಲ್ಲ ಕೊಡೋ ಸಿನಿಮಾನ ಕರೆಕ್ಟಾಗಿ ಕರೆಯೋ ಟೈಮ್ಗೆ ಕರೆದು ಕೊಟ್ಟರೆ ಕನ್ನಡ ಆಡಿಯನ್ಸ್ ಥಿಯೇಟ್ರಿಗೆ ನುಗ್ಗಿ ನೋಡಿ ಕಣ್ಣು ತುಂಬ್ಕೊತಾರೆ ಅನ್ನೋದಕ್ಕೆ ಮತ್ತೊಂದು ಸ್ಟ್ರಾಂಗ್ ಎಕ್ಸಾಂಪಲ್ ಭೀಮಾ ಸಿಂಗಲ್ ಸ್ಕ್ರೀನ್ಸ್ ಮುಂದೆ ಜನ ಜಾತ್ರೆ ಆಗೋಗಿದೆ ಅಲ್ಲಿ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಭೀಮಾ ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಕೊನೆಗೂ ಭೀಮಾನ ಲೇಟಾಗಿ ನೋಡ್ಕೊಂಡು ಬಂದಿದ್ದಾಯಿತು ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನನಗೇನು ಇಷ್ಟ ಆಯಿತು ನನಗೇನು ಕಷ್ಟ ಆಯಿತು ಅಂತೆಲ್ಲ ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದರೆ ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭೀಮಾ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ಡ್ರ್ಯಾಗನ್ ಮುಂಜಾಗೂ ಭೀಮಂಗೂ ಆಗಿಬರಲ್ಲ ಡ್ರ್ಯಾಗನ್ ಮಂಜು ಡ್ರಗ್ಸ್ ದಂಧೆ ಮಾಡ್ತಿದ್ದಾನೆ ಭೀಮಾ ಆ ದಂಧೆನ ನಿಲ್ಲಿಸ್ಬೇಕಂತ ಇದ್ದಾನೆ ಅಷ್ಟಕ್ಕೂ ಇವರಿಬ್ಬರು ಯಾರು ದಂಧೆ ಶುರುವಾಗಿದ್ದು ಹೇಗೆ ಕೊನೆ ಆಗಬೇಕಾಗಿರೋದು ಹೇಗೆ ಭೀಮನ ಹೋರಾಟ ಏನಾಯಿತು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ವಿಜಯ್ ಕುಮಾರ್ ಲಿಟ್ರಲಿ ಹೇಳ್ತೀನಲ್ಲ ದುನಿಯಾ ವಿಜಯ್ ಅವ್ರಿಗೆ ಒಂದು ಪ್ರಾಪರ್ ಕಂಫರ್ಟ್ ಝೋನ್ ಇದೆ ಈ ಥರದ ಸಿನಿಮಾಗಳು ಅವ್ರಿಗೆ ಹೇಳಿ ಮಾಡಿಸ್ದಂಗೆ ಸೂಟ್ ಆಗುತ್ತೆ ಈ ಕಂಫರ್ಟ್ ಝೋನ್ನ ಯುಟಿಲೈಸ್ ಮಾಡಿಕೊಂಡು ಮಾರ್ಕೆಟಲ್ಲಿ ಸೌಂಡ್ ಮಾಡೋದು ಹೇಗೆ ಆಡಿಯನ್ಸ್ನ ಥಿಯೇಟ್ರ್ ಒಳಗೆ ಸೌಂಡ್ ಮಾಡೋ ಥರ ಮಾಡಿಸೋದು ಹೇಗೆ ಇದರ ಮೂಲಕ ಈಗಿನ ಸಮಾಜದಲ್ಲಿ ನಡೀತಾ ಇರೋ ಒಂದು ಸೀರಿಯಸ್ ವಿಚಾರದ ಬಗ್ಗೆ ಅವೇರ್ನೆಸ್ ಕೊಡೋದು ಹೇಗೆ ಇದಿಷ್ಟು ಕೆಲಸಗಳನ್ನು ಈ ಸಿನಿಮಾದ ಮೂಲಕ ಪ್ರಾಪರಾಗಿ ಡೆಲಿವರ್ ಮಾಡಿದರೆ ಈ ಡ್ರಗ್ ಮಾಫಿಯಾ ಕಥೆನ ತುಂಬ ರೀತಿಯಲ್ಲಿ ಹೇಳ್ಬೋದು ತುಂಬ ಗ್ರ್ಯಾಂಡಾಗೂ ಮಾಡ್ಬೋದು ಆರ್ ಜಸ್ಟ್ ಒಂದು ಎಲಿಮೆಂಟ್ ಆಗಿಯೂ ಯೂಸ್ ಮಾಡ್ಕೋಬೋದು ಆದರೆ ಇಲ್ಲಿ ಇವರು ಅದನ್ನು ಪ್ರಾಪರ್ ರಿಸರ್ಚ್ ಮಾಡಿ ರೈಟಿಂಗಲ್ಲಿ ತೋರಿಸಿ ಅಷ್ಟೇ ರಿಯಲಿಸ್ಟಿಕ್ಕಾಗಿ ಸ್ಕ್ರೀನ್ ಮೇಲೆ ತಗೊಂಡು ಬಂದಿದ್ದಾರೆ ಲಿಟ್ರಲಿ ಸಖತ್ ಇಂಪ್ರೆಸ್ ಆಗೋದೆ ದುನಿಯಾ ವಿಜಯ್ ಅವರ ವರ್ಕ್ ನೋಡಿ ತಮ್ಮ ಕಂಫರ್ಟ್ ಝೋನಲ್ಲಿ ಆಟ ಆಡಿನೂ ನಾನು ಸೌಂಡ್ ಮಾಡ್ತೀನಿ ಅಂತ ಪ್ರೂವ್ ಮಾಡಿಕೊಂಡ್ರು ಈ ಸಿನಿಮಾದ ಮೂಲಕ ಒಂದು ಪ್ರಾಪರ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಕೊಟ್ಟಿದ್ದಾರೆ ಗುರು ಸಿನಿಮಾದಲ್ಲಿ ಕಾಮಿಡಿ ಬೇಕಾ ತಗೋ ಎಮೋಷನ್ಸ್ ಬೇಕಾ ತಗೋ ಎಲಿವೇಶನ್ ಬೇಕಾ ತಗೋ ಲವ್ ಟ್ರ್ಯಾಕ್ ಬೇಕಾ ಅದನ್ನೂ ತಗೋ ಆ್ಯಕ್ಷನ್ ಬೇಕಾ ಸರಿ ತಗೋ ಕೊನೆಗೊಂದು ಮೆಸೇಜ್ ಬೇಕಾ ಹೋಗಲಿ ಗುರು ಅದೂ ತಗೋ ಈ ಥರ ಎಲ್ಲ ಎಲಿಮೆಂಟ್ಸ್ಗಳಿದ್ವು ಇಷ್ಟಿದ್ರೆ ನಾರ್ಮಲ್ ಆಡಿಯನ್ಸ್ ಇವರು ಟಾರ್ಗೆಟ್ ಮಾಡಿರೋ ಆಡಿಯನ್ಸ್ಗೆ ಸಾಕು ಈಸಿಯಾಗಿ ಕ್ಲೀನ್ ಶಾಟ್ ಬ್ಲಾಕ್ ಬಸ್ಟರ್ ಜನ ಯಾವ ಲೆವೆಲ್ಗೆ ಎಂಜಾಯ್ ಮಾಡ್ತಿದ್ರು ಅಂದರೆ ಅದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋರಿಗೆ ಪ್ರಾಪರಾಗಿ ಮಜಾ ಗೊತ್ತಿರುತ್ತೆ ನೆಕ್ಸ್ಟ್ ಮ್ಯೂಸಿಕ್ ಚರಣ್ ರಾಜ್ ಆ್ಯಂಡ್ ದುನಿಯಾ ವಿಜಯ್ ಕಾಂಬಿನೇಷನ್ ಅಂದರೆ ಸಾಕು ಮ್ಯೂಸಿಕ್ ರೈಟ್ಸ್ ಸೋಲ್ಡ್ ಔಟ್ ಆಗೋ ದಿನಗಳು ಬರುತ್ತೆ ನೋಡ್ತಾ ಇರಿ ಪ್ರತಿ ಸಾಂಗು ಕೇಳೋಕೆ ಮಜಾ ಇತ್ತು ಸ್ಪೆಷಲಿ ಫಸ್ಟ್ ಹಾಫಲ್ಲಿ ಸಾಂಗ್ಸ್ನ ಪ್ಲೇಸ್ ಮಾಡಿಕೊಂಡು ಕತೆ ಹೇಳಿದ ರೀತಿ ಆ ಸ್ಪೀಡ್ಗೂ ಅಲ್ಲಿದ್ದ ಸೀನ್ಸ್ಗೂ ಸಖತ್ತು ಮಜಾ ಇತ್ತು ಅಂತೀನಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಕೇಳಲೇಬೇಡಿ ಪ್ರತಿ ಕ್ಯಾರೆಕ್ಟರ್ಗೂ ಒಂದೊಂದು ಸೈಕ್ ಬಿ ಜಿ ಎಮ್ಗಳು ಬಿದ್ದಿವೆ ನಾನ್ ಸ್ಟಾಪಾಗಿ ಬೀಳ್ತಾನೇ ಇರುತ್ತೆ ಬಿ ಜಿ ಎಮ್ ಸಿನಿಮಾದಲ್ಲಿ ಥರ್ಡ್ ಆ್ಯಕ್ಟ್ನ ಸೇವ್ ಮಾಡಿರೋದೇ ಬಿ ಜಿ ಎಮ್ ಅಂದರೂ ತಪ್ಪಾಗಲ್ಲ ನೆಕ್ಸ್ಟ್ ಮೇಕಿಂಗ್ ಆ್ಯಂಡ್ ಪ್ರೆಸೆಂಟೇಷನ್ ಲೋಕಲ್ ಬೆಂಗಳೂರನ್ನ ಈ ಲೆವೆಲ್ಗೆ ಇಷ್ಟು ರಾ ಆಗಿ ಯಾರೂ ತೋರಿಸಿಲ್ಲ ಅನ್ಕೋತೀನಿ ಇದುವರೆಗೂ ಆ ಲೊಕೇಶನಲ್ಲಿ ಹೋಗಿ ಆ ಫ್ರೇಮ್ಸ್ನ ಅಚೀವ್ ಮಾಡಿರೋದೇ ಕ್ರೇಜಿ ಅನಿಸ್ಬಿಡುತ್ತೆ ನನಗೆ ಸ್ಪೆಷಲಿ ಫಸ್ಟ್ ಹಾಫ್ ಆಲ್ ಅಂತೂ ಇಲ್ಲೇ ಪಕ್ಕದ ಏರಿಯಾದಲ್ಲಿ ನಡೀತಾ ಇದೆ ಅನ್ನೋ ಅಷ್ಟು ರಿಯಲಿಸ್ಟಿಕಾಗಿ ಬಂದಿದೆ ಅದು ಅದು ಈಗಿನ ಟೈಮಲ್ಲಿ ಮೈಗ್ರೆಂಟ್ಸ್ನ ತೋರಿಸಿರೋ ರೀತಿನೂ ಆಗಿರ್ಬೋದು ಇದೆಲ್ಲನೂ ಬೆಂಗಳೂರು ಹೆಂಗಿದೆಯೋ ಹಂಗೆ ತೊಗೊಂಡು ಬಂದಿದ್ದಾರೆ ಐ ಮೀನ್ ಪ್ರಾಪರ್ ಲೋಕಲ್ ಬೆಂಗಳೂರು ಆ ಏರಿಯಾನ ಅಲ್ಲಿ ಜನನ ನೋಡಿರೋಗೆ ಅದು ಈಸಿಯಾಗಿ ರಿಲೇಟ್ ಆಗುತ್ತೆ ಆ ಆರ್ಟಿಸ್ಟ್ಗಳಿಗೆ ಮಾಡಿರೋ ಮೇಕೋವರ್ ಅಂತೂ ಅದು ಮೇಕ್ ಓವರ್ ಅಂತ ನೆನಸ್ಲಿಲ್ಲ ಏರಿಯಾ ಹುಡ್ರು ಕರ್ಕೊಂಬಂದು ಹ್ಯಾಕ್ ಮಾಡಿಸೋರು ಅನಿಸ್ಬಿಡ್ತು ಆ ಹೇರ್ ಸ್ಟೈಲು ಆ ಶೋಕಿಗಳು ಅವರ ಆ್ಯಟಿಟ್ಯೂಡು ಎಲ್ಲ ತುಂಬಾ ರಿಯಲಿಸ್ಟಿಕ್ಕಾಗಿ ಬಂದಿವೆ ನೆಕ್ಸ್ಟ್ ಇಲ್ಲಿ ಹೇಳಿದ ವಿಚಾರ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಕಂಪ್ಲೀಟಾಗಿ ಬಿಚ್ಚಿಟ್ಟಿದ್ದಾರೆ ಅನ್ನೋದಕ್ಕಿಂತ ಒಂದು ಪ್ರಾಪರ್ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಪ್ರಯತ್ನ ಇಲ್ಲಾಗಿದೆ ಬೆಂಗಳೂರಲ್ಲಿರೋರಿಗೆ ಗೊತ್ತಿರುತ್ತೆ ಈ ಥರದ ವಿಚಾರ ಹೇಗೆಲ್ಲ ನಡೆಯುತ್ತೆ ಅಂತ ರಿಸ್ಕ್ ಇದ್ದರೂ ಕೂಡ ಅದನ್ನು ಅಷ್ಟೇ ಆಗಿ ಬಟ್ ಸ್ವಲ್ಪ ಸಿನಿಮ್ಯಾಟಿಕ್ ಲಿಬರ್ಟಿನ ತಗೊಂಡು ಜನರಿಗೆ ತಿಳಿಸಿದ್ದಾರೆ ಸುಮ್ಮನೆ ಜನರಿಗಾಗಿ ಡ್ರಗ್ಸು ನಶೆ ಅನ್ನೋದಕ್ಕಿಂತ ಪರ್ಟಿಕ್ಯುಲರಾಗಿ ಅದೇನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟು ಒಂದು ವಾಯ್ಸ್ ರೇಸ್ ಮಾಡಿದ್ದಾರೆ ಸಿನಿಮಾದ ಮೂಲಕ ನೆಕ್ಸ್ಟ್ ಪಫಾರ್ಮೆನ್ಸಸ್ ಗಿರಿಜಾ ಕ್ಯಾರೆಕ್ಟರ್ ಎಬ್ಸಿದ್ದಾರೆ ಥಿಯೇಟ್ರಲ್ಲಿ ಆ ಕ್ಯಾರೆಕ್ಟರ್ಗೆ ಸಿಕ್ಕಿದ ರೆಸ್ಪಾನ್ಸ್ ನೋಡಿ ಹುಚ್ಚ ಅದೇ ನಾನಂತು ಹಾಗೆಯೇ ಡ್ರ್ಯಾಗನ್ ಮನ್ಸು ಅದೇನು ಸ್ಕ್ರೀನ್ ಪ್ರೆಸೆನ್ಸ್ಗುರು ಅದು ಹಾಂ ವಿಲನ್ಗೆ ಅಂತಲೇ ಹೇಳಿ ಇದ್ದಾರೆ ಫಸ್ಟ್ ಸಿನಿಮಾ ಆಗಿದ್ರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಗೋಪಾಲಕೃಷ್ಣ ದೇಶಪಾಂಡೆ ಮತ್ತು ದುನಿಯಾ ವಿಜಯ್ ಅವರಿದ್ದ ಸೀನ್ಸ್ಗಳು ತುಂಬ ಚೆನ್ನಾಗಿ ಬಂದಿವೆ ಅಲ್ಲಿದ್ದಂತಹ ಕೆಮಿಸ್ಟ್ರಿ ಚೆನ್ನಾಗಿತ್ತು ಅಂದರೆ ಅದಕ್ಕೆ ಅವ್ರ ಪರ್ಫಾಮೆನ್ಸೇ ಕಾರಣ ಅಂತೀನಿ ಅವರು ಕೂಡ ಅಷ್ಟೇ ಫಸ್ಟ್ ಸಿನಿಮಾದಲ್ಲಿ ರಗ್ಗಡ್ ಲೇಡಿ ಕ್ಯಾರೆಕ್ಟರ್ ಸಿಕ್ಕಿದೆ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ರಂಗಾಯಣರಗು ಒಂಥರ ಕ್ಯಾಮಿಯೋ ಅನ್ಬೋದು ಈ ಸಿನಿಮಾದಲ್ಲಿ ಬಟ್ ಗೊತ್ತಲ್ಲ ಅವ್ರಿಗೊಂದು ನಿಮಿಷ ಸಿಕ್ಕರೂ ಸಾಕು ಆಡಿಯನ್ಸ್ಗೆ ಹತ್ತಿರ ಆಗೋಕ್ಕೆ ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ ಇಲ್ಲಿನ ಸೆಕೆಂಡ್ ಹಾಫ್ ಅಂತೀನಿ ಇಂಟ್ರೆಸ್ಟಿಂಗ್ ಆಗಿಯೇ ಶುರು ಆಯಿತು ಬಟ್ ಹೋಗ್ತಾ ಹೋಗ್ತಾ ಬಂದಿದ್ದ ಸೀನ್ಸ್ಗಳು ಪ್ರೊಸೀಡಿಂಗ್ಸ್ಗಳು ರಿಪೀಟೆಡ್ ಆಗಿ ಬರೋ ಮೆಲೋ ಡ್ರಾಮ್ಯಾಟಿಕ್ ಸೀನ್ಸ್ ಥರ ಫೀಲ್ ಕೊಟ್ವು ಫಸ್ಟ್ ಹಾಫಲ್ಲಿ ಏನು ಮಜಾ ಇತ್ತು ಏನು ಆ ಇಂಟ್ರೆಸ್ಟಿಂಗ್ ವಿಚಾರಗಳಿದ್ವು ಅವು ಇಲ್ಲಿ ಯಾಕೋ ಕಮ್ಮಿ ಆದವು ಅಂತ ಅನಿಸ್ತು ತುಂಬಾ ಲೇಯರ್ಗಳೆಲ್ಲ ಆ್ಯಡ್ ಆಯಿತು ರಿವೆಂಜ್ ಸೈಡೆಲ್ಲ ಹೋದರು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಅಂತ ಹೇಳ್ತೀನಿ ಬಟ್ ಕತೆ ಮುಂದಕ್ಕೆ ತೊಗೊಂಡು ಹೋಗೋದ್ರಲ್ಲಿ ಹೆಲ್ಪ್ ಮಾಡಿದೆ ನಾರ್ಮಲ್ ಆಡಿಯನ್ಸ್ಗೆ ಇದೆಲ್ಲ ಮ್ಯಾಟ್ರ್ ಆಗುತ್ತೋ ಇಲ್ವೋ ಅಂತ ಹೇಳೋದು ಕಷ್ಟ ಬಟ್ ನನಗಿದನ್ನಿಸ್ತು ಇದು ಬಿಟ್ಟರೆ ಆ ಕ್ಲೈಮ್ಯಾಕ್ಸ್ ಆ್ಯಂಡ್ ಸಿನಿಮಾನ ಎಂಡ್ ಮಾಡಿದ ರೀತಿ ಯಾಕೆ ಗುರು ಕ್ಲೈಮ್ಯಾಕ್ಸ್ ಮ್ಯೂಸಿಯಮ್ ಚೆನ್ನಾಗಿತ್ತು ಅಂದರೆ ಮತ್ತೇನು ಸಮಸ್ಯೆ ಅಂದರೆ ಅಲ್ಲಿದ್ದಿದ್ದು ಫೈಟ್ ಸೀಕ್ವೆನ್ಸ್ ನನಗೆ ತುಂಬಾ ರಿಪೀಟೆಡ್ ಆಗಿದೆ ಅಂತ ಅನ್ನಿಸ್ತು ನೋಡಿರೋಕೆ ಗೊತ್ತಿರುತ್ತೆ ಆ ಬಿಲ್ಡಪ್ಪು ಹೀರೋ ರೆಸಿಸ್ಟೆನ್ಸು ಇದೆಲ್ಲ ಸ್ವಲ್ಪ ರಿಪೀಟೆಡ್ ಅಂತ ಅನ್ನಿಸ್ತು ಅದು ಬಿಟ್ಟರೆ ಸಿನಿಮಾನ ಎಂಡ್ ಮಾಡಿದ ರೀತಿ ಇದು ಲಿಟ್ರಲಿ ನನಗೆ ವರ್ಕ್ ಆಗಲಿಲ್ಲ ಗುರು ಯಾಕೆ ಅಂತ ಹೇಳ್ತೀನಿ ಕೇಳಿ ಸಿನಿಮಾ ಮುಗಿದು ಹೊರಗೆ ಬಂದು ಗಾಡಿ ತೆಗೆದು ಮನೆಗೆ ಬರೋ ತನಕ ನಾನು ಮಾತಾಡ್ಕೊಂಡು ಬಂದಿದ್ದು ಆ ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ಅದು ಹೇಗೆ ಯೂನಿವರ್ಸ್ ಎಲ್ಲ ಹೇಗೆ ಕ್ರಿಯೇಟ್ ಆಗುತ್ತೆ ಆ ಸಿನಿಮಾದಲ್ಲಿ ಏನೇನಾಗಿತ್ತು ಅದು ಇದು ಇದೇ ಆಗೋಯ್ತು ಬಟ್ ದುನಿಯಾ ವಿಜಯ್ ಅವರ ಮೋಟಿವ್ ಇದ್ದಿದ್ದು ಆ ಡ್ರಗ್ಸ್ ಬಗ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಅಂತ ಜನ ಹೊರಗೆ ಬಂದ ತಕ್ಷಣ ಅದ್ರ ಬಗ್ಗೆ ಮಾತಾಡಬೇಕಂತ ಆದರೆ ಅವ್ರನ್ನ ಹೊರಗೆ ಕಳಿಸೋವಾಗ ಬೇರೊಂದು ಸಿನಿಮಾದ ಕ್ಯಾರೆಕ್ಟರ್ನ ತಂದು ಹುಳ ಬಿಟ್ಟು ಕಳಿಸ್ಬಿಟ್ರೆ ನಮಗಳ ತಲೆಯಲ್ಲಿ ಅದೇ ಕೂರುತ್ತೆ ಸಿನಿಮಾದ ಕೋರ್ ಕಂಟೆಂಟ್ ಬಗ್ಗೆ ಮಾತಾಡೋದು ಬಿಟ್ಟುಬಿಡ್ತೀವಿ ಸೊ ಓವರ್ ಆಗಿ ಹೇಳೋದಾದರೆ ಮಾಸ್ ಆಡಿಯನ್ಸ್ಗೆ ಇವರು ಇಲ್ಲಿ ಕಥೆನ ಹೇಳಬೇಕು ಅಂದ್ಕೊಂಡಿರೋ ಆಡಿಯನ್ಸ್ಗೆ ಇದು ಪ್ರಾಪರಾಗಿ ರೀಚ್ ಆಗಿದೆ ಆ್ಯಂಡ್ ಅವರು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಇದ್ದಾರೆ ನನ್ನ ಪ್ರಕಾರ ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಕಡೆ ಗೆದ್ದಿದ್ದಾರೆ ಆದರೆ ಸ್ಟೋರಿ ಟೆಲ್ಲಿಂಗಲ್ಲಿ ಇನ್ನೂ ಬೆಟರ್ ಇರ್ಬೋದಿತ್ತು ಅವ್ರು ಹೇಳಬೇಕು ಅಂದ್ಕೊಂಡಿರೋ ವಿಚಾರ ಇನ್ನೂ ಇಂಪ್ಯಾಕ್ಟ್ಫುಲ್ಲಾಗಿ ಹೇಳ್ಬೋದಿತ್ತು ಥಿಯೇಟ್ರಿಗಲ್ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು ಆ್ಯಂಡ್ ಫ್ಯಾಮಿಲಿ ವಾಚಬಲ್ ಅಂತ ಕೇಳಿದ್ರೆ ಫ್ಯಾಮಿಲಿ ತಿಳ್ಕೋಬೇಕಾಗಿರೋ ಕಂಟೆಂಟ್ ಇಲ್ಲಿದೆ ಬಟ್ ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಹೇಗೆ ಎಂಜಾಯ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದ ವಿಚಾರಗಳು ನಿಮಗೆ ಸಿನಿಮಾ ಹೇಗೆ ಅನ್ನಿಸ್ತು ಅಂತ ಕೆಲವೆಡೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್